ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಭತ್ತದಿಂದ ಹೊದಳನ್ನು ಮಾಡುವ ಕ್ರಮವನ್ನು ನೋಡಿದ್ದೀರಾ? ಇಲ್ಲ ಅಂತ ಹೇಳಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾರ್ತಿಯಾಯಿನಿ ಅಜ್ಜಿ ಇದ್ದಾರೆ. ಅವರು ಹಳೇ ಕಾಲದಿಂದಲೇ ಭತ್ತದಿಂದ ಹೊದಳು ಮತ್ತು ಅವಲಕ್ಕಿ ಹೀಗಿರೋದನ್ನೆಲ್ಲ ಮಾಡ್ತಾ ಇದ್ದವರು. ಹಾಗೆ ಅವರ ಜೊತೆಗೆ ಸೇರಿಕೊಂಡು ಯಾವ ರೀತಿಯಲ್ಲಿ ಭತ್ತದಿಂದ ಹೊದಳನ್ನು ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಹೊದಳು ಮಾಡೋದು ಮಾತ್ರ ಅಲ್ಲ, ನಾವು ಅದರಿಂದ ಒಂದು ಹೊದಳಿನ ಉಂಡೆಯನ್ನು ಕೂಡ ಮಾಡ್ತಾ ಇದ್ದೇವೆ, ಒಳ್ಳೆ ರುಚಿಯಾಗಿರುವಂಥ ಉಂಡೆ. ಅದನ್ನು ಹೇಗೆ ಅಂತೇಳಿ ನೋಡುವ ಬನ್ನಿ. ಶುರುವಿಗೆ ಹೊದಳು ಮಾಡೋದು ಹೇಗೆ ಅಂತೇಳಿ ನೋಡುವ, ಆಯ್ತಾ? ಒಲೆಗೊಂದು ಬೆಂಕಿ ಮಾಡಿ ಮಾಡಕ್ಕೆ ಅಲ್ಲಿ ಹೊದಳು ಮಾಡೋದು, ಆಯ್ತಾ? ಒಲೆಯಲ್ಲಿ ಖಾಲಿ ಮಡಕೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಈಗ ಮಡಕೆ ಒಳ್ಳೆ ಬಿಸಿಯಾಗಿ ಹೊಗೆ ಬರಬೇಕು, ಮತ್ತು ಈ ಭತ್ತವನ್ನು ಹಾಕಿ ಹೊದಳು ಮಾಡೋದಂತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಹೊದಳು ಮಾಡಲಿಕ್ಕೆ ಅಂತ ಹೇಳಿ ಉಂಟಲ್ಲ, ಒಳ್ಳೆ ಗಂಧಸಲೆ ಭತ್ತ ತಗೊಂಡದ್ದು. ಮಡಕೆ ಎಲ್ಲ ಒಳ್ಳೆ ಬಿಸಿ ಆಯ್ತು, ಆಯಿತಾ? ಇನ್ನೀಗ ಈ ಭತ್ತವನ್ನು ಹಾಕಿಕೊಳ್ತೇನೆ ಇದಕ್ಕೆ. ಅಜ್ಜಿಯ ಕೈಯಲ್ಲೊಂದು ಸ್ವಲ್ಪ ಮಡಲ ಗಡ್ಡೆ ಉಂಟಾಯ್ತಾ, ಭತ್ತವನ್ನು ಸರಿಯಾಗಿ ಮಿಕ್ಸ್ ಮಾಡಲಿಕ್ಕೆ ಬೇಕಾಗಿ. ಮಣ್ಣಿನ ಮಡಕೆಯಲ್ಲಿ ಆಗಬೇಕಂತೆ ಹುರಿಲಿಕ್ಕೆ, ಒಳ್ಳೆ ಬಿಸಿಯಾಗಬೇಕು ಅಂತ. ಹಾಂ, ಒಂದು ಒಂದು ಹಾರಲಿಕ್ಕೆ ಶುರು ಆಯಿತು. ನೋಡಿ ನೋಡಿ ನೋಡಿ, ವಾವ್, ಎಲ್ಲ ಹರ್ತಾ ಉಂಟು ನೋಡಿ. ನೋಡಿ, ಒಮ್ಮೆ ಹೊದಳೆಲ್ಲ ಆದ ಮೇಲೆ ಅದನ್ನು ತೆಗೆದು ತಡತೆಗೆ ಹಾಕಿ ಬರ್ತೇನೆ. ಫ್ರೆಂಡ್ಸ್, ಈಗ ಭತ್ತವನ್ನು ಹಾಕಿ ನೋಡುವ, ಆಯ್ತಾ? ಒಳ್ಳೆ ಬಿಸಿಯಾಗಿದೆ ಮಡಿಕೆ. ಎರಡನೇ ರೌಂಡ್ ಈಗ ಮಡಲಗಡ್ಡೆಯಲ್ಲಿ ಹೀಗೆ ಮಾಡೋದು ನೋಡಿ. ತರುವಾಗ ಎಲ್ಲ ಒಮ್ಮೆ ಬೇರೆಸಿ ಬರ್ತದೆ, ಒಂದೇ ರೀತಿಯಾಗಿ ಬಿಸಿ ಆಗ್ತದೆ. ಬಾಯಿ ಅಗಲ ಇರುವಂತಹ ಪಾತ್ರ ಆಗ್ಬೇಕು ಈಗ, ಸುತ್ತ ಇರುವಂಥದ್ದು. ಇಲ್ಲದ್ರೆಲ್ಲ ಹೊರಗಿದ್ದೀವಿ. ಬೇರೆ ಯಾವುದೆಲ್ಲ ಭತ್ತ ಆಗ್ತದೆ ಅಜ್ಜಿ ಇದಕ್ಕೆ? ಇದಕ್ಕೆ ಗಂಧಸಾಲೆ ಬಿಟ್ಟರೆ ಕಾಯಮ್ಮೆ, ಮತ್ತೆ ಯಾವುದು ಅದಕ್ಕೆ ಬರಲಿಲ್ಲ. ಬೆಂಕಿ ಮಾತ್ರ ಸರಿಯಾಗಿ ಹೊತ್ತಿದ್ರೆ ಮಾತ್ರ ಹೊದಳು ಆಗ್ತದೆ. ಬೆಂಕಿ ಸರಿ ಬೇಕು ಇದಕ್ಕೆ. ಇದು ಗಂಭೀರ ಮಾಲೆ ಉಂಟಾಗಿ ಈಗ ಈ ರೀತಿಯಾಗಿ ಯಾರು ಕೂಡ ಹೊದಳೆಲ್ಲ ಮಾಡುವವರಿಲ್ಲ ಅಲ್ಲ, ಈಗ ಮೆಷಿನ್ ಮೇಯ್ನಾಗಿ. ಮತ್ತು ಮಡಕೆಯಲ್ಲಿ ಕೂಡ ಇನ್ನೊಂದು ಬೇರೆ ಬೇರೆ ರೀತಿ ಮಾಡುವ ಕ್ರಮ ಇರ್ಬೋದು. ನನ್ನ ಅಕ್ಕನ ಮನೆಯಲ್ಲಿ ಇನ್ನೊಂದು ರೀತಿಯ ಮಡಕೆ ಉಂಟಾಯಿತು. ನಾನು ಮೊದಲೊಂದು ವಿಡಿಯೋದಲ್ಲಿ ಮಣ್ಣಿನ ಪಾತ್ರ, ಹಳೆ ಪಾತ್ರಗಳನ್ನೆಲ್ಲ ತೋರಿಸುವಾಗ ಒಂದು ಪಾತ್ರ ತೋರಿಸಿದ್ದೆ, ಅದು ಹೊದಳು ಹೊರಿಲಿಕ್ಕೆ ಇರುವುದಂತೆ. ಅದರಲ್ಲಿ ಎರಡು ಮೇಲೆ ಕೂಡ ಈ ರೀತಿಯಾಗಿ ಓಪನ್, ಇಲ್ಲಿ ಸೈಡ್ನಲ್ಲಿ ಕೂಡ ಓಪನ್, ಆಯಿತಾ? ಇದರಲ್ಲಿ ಹೀಗೆ ಹುರಿಯುವುದಂತೆ ಹೇಳ್ತಾ ಇದ್ದರು, ನನ್ನ ಮಾವ ಹೇಳಿ ಗೊತ್ತು. ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ಕೆ ಜಿಯಷ್ಟು ಭತ್ತದಲ್ಲಿ ಒಂದು ತಡಪೆಯಷ್ಟು ಫುಲ್ಲು ಹೊದಳಾಯಿತು ನೋಡಿ. ಎಲ್ಲ ಹೊದಳು ರೆಡಿಯಾಗಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಉಂಟು ನೋಡಿ, ಕರುಕುರು ಅಂತ ಹೇಳುವಂಥ ಹೊದಳು. ಇನ್ನೀ ಭತ್ತದ ಉಮಿಯನ್ನೊಂದು ಮಾತ್ರ ಹೆಕ್ಕಲಿಕ್ಕೆ ಕೆಲಸ ಉಂಟು. ಫ್ರೆಂಡ್ಸ್, ಈಗ ನೋಡಿ, ನಮಗೆ ಮಾಡಿದಂಥ ಹೊದಳಿನಿಂದ ಅದರ ಸಿಪ್ಪೆ ಉಂಟಲ್ಲ, ಭತ್ತದ ಸಿಪ್ಪೆ, ಇದನ್ನೊಂದು ಬೇರೆ ಮಾಡಲಿಕ್ಕೆ ಉಂಟು. ಅದಕ್ಕೆ ಹೇಗೆ ಅಂತೇಳಿದರೆ, ಸ್ವಲ್ಪ ಹೆಕ್ಕುವ ಕೆಲಸ ಉಂಟು. ಈ ರೀತಿಯಾಗಿ ಮಾಡಿ ಉಂಟಲ್ಲ, ಮೇಲಿನಿಂದ ಆದಷ್ಟು ಹೀಗೆ ತೆಗೆದುಕೊಳ್ಳುವಂಥದ್ದು. ನಮಗೆ ಹೊದಳು ಮಾತ್ರ ಮೇಲೆ ಸಿಗ್ತದೆ, ಭತ್ತ ಸಿಪ್ಪೆ ಸ್ವಲ್ಪ ಭಾರ ಇರ್ತದಲ್ಲ, ಹಾಗೆ ಅದು ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ. ಇದರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಬಂದಿತ್ತು, ಆದಷ್ಟು ಹೆಕ್ಕಲಿಕ್ಕೆ ಕಡಿಮೆ ಆಗ್ತದೆ. ಮತ್ತು ಇದನ್ನು ಕೇರ್ಲಿಕ್ಕೆಲ್ಲ ಹೋದ್ರೆ ಉಂಟಲ್ಲ, ನಮ್ಮ ಇದು ಯಾವುದು ಹೊದಳು ಮಾತ್ರ ಹೊರಗೆ ಬಂದಿತ್ತು, ಭತ್ತದ ಸಿಪ್ಪೆ ಭಾರ ಇರ್ತದಲ್ಲ, ಈ ರೀತಿಯಾಗಿ ತೆಗಿಬೇಕಷ್ಟೇ. ಫ್ರೆಂಡ್ಸ್, ಈ ಹೊದಳಿನಿಂದ ಭತ್ತದ ಸಿಪ್ಪೆಯನ್ನೆಲ್ಲ ಹೆಕ್ಕಿಯಾಗಿದೆ, ಆಯಿತಾ? ಎಲ್ಲ ಕ್ಲೀನ್ ಮಾಡಿ ಇಟ್ಟಾಗುವಾಗ 350 ಗ್ರಾಮಿನಷ್ಟು ಹೊದಳು ಉಂಟು ಇದರಲ್ಲಿ. ಇದು ಗಂಧಸಾಲೆ ಭತ್ತಾದ ಕಾರಣ ಚಿಕ್ಕ ಚಿಕ್ಕ ಹೊದಳು, ಪೇಟೆಯಲ್ಲಿ ಸಿಗುವಷ್ಟು ಉದ್ದ ಹೊದಳಿಲ್ಲ. ಇನ್ನೀಗ ನಮಗೆ ಹೊದಳು ಉಂಡೆ ಮಾಡಲಿಕ್ಕೆ ಇದನ್ನು ಹುಡಿ ಮಾಡಬೇಕಾಗ್ತದೆ. ಹುಡಿ ಮಾಡಲಿಕ್ಕೆ ನಾನು ಇಲ್ಲಿ ಮಿಕ್ಸಿಯಲ್ಲಿ ಹುಡಿ ಮಾಡ್ತಾ ಇದ್ದೇನೆ, ಆಯಿತಾ? ಒಳ್ಳೆ ನೈಸಾಗಿ ಹುಡಿ ಆಗಬೇಕು. ಮಿಕ್ಸಿಯಲ್ಲಿ ಆದರೆ ಸುಲಭಕ್ಕೆ ಹುಡಿ ಆಗ್ತದೆ.
ಒಳ್ಳೆ ಪರಿಮಳ ಉಂಟು ಹುಡಿ ಹಣೆಗೆ. ಫ್ರೆಂಡ್ಸ್, ಈಗ ನಮಗೆ ಹೊದಳನ್ನೆಲ್ಲ ಚಿಕ್ಕಾಗಿ ಹುಡಿ ಮಾಡಿ ಆಯಿತು. ಇನ್ನೀಗ ಇದಕ್ಕೆ ಬೇಕಾದಂತಹ ಬೆಲ್ಲ ಪಾಕವನ್ನು ಮಾಡ್ತಾ ಇದ್ದೇನೆ ಆಯಿತಾ. ಬೆಲ್ಲ ಪಾಕಕ್ಕೆ ನಾನೊಂದು 750 ಗ್ರಾಮಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇನ್ನೀಗ ಬೆಲ್ಲ ಪಾಕಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇನ್ನೀಗ ಈ ಬೆಲ್ಲ ಪಾಕ ಆಗಬೇಕು. ಇನ್ನೊಂದು 5-10 ನಿಮಿಷದಲ್ಲಿ ಬೆಲ್ಲ ಕರಗಿ ಪಾಕ ಆಗ್ತದೆ ಆಯಿತಾ. ತುಂಬ ಜಾಸ್ತಿ ಏರು ಪಾಕಲ್ಲ ಆಗಲಿಕ್ಕಿಲ್ಲ ಈ ಉಂಡೆಗೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿತ್ತು ನೋಡಿ, ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಬೆಲ್ಲ ಈಗ ಪಾಕ ಆಯ್ತಾಯ್ತಾ? ಪಾಕ ಯಾವ ರೀತಿ ಅಂತ ಹೇಳಿದರೆ ಈ ರೀತಿಯಾಗಿ ನೋಡಿ, ಒಂದು ಮೂಲು ಬಂದರೆ ಸಾಕಾಗ್ತದೆ ನೋಡಿ. ನನಗೆ ಈ ಪಾಕವನ್ನು ಡೈರೆಕ್ಟಾಗಿ ಇದಕ್ಕೆ ಸೋಸಿ ಸೇರಿಸಿಕೊಳ್ತೇನೆ ಆಯ್ತಾ. ಕಸ ಉಂಟು ಸ್ವಲ್ಪ, ಹಾಗಾಗಿ ಎಲ್ಲವನ್ನು ಈಗ ಹಾಕಿಕೊಳ್ಳೋದು. ಇದಕ್ಕೆ ಇನ್ನೀಗ ಕುಟ್ಟಿ ಹುಡಿ ಮಾಡಿಟ್ಟಂತಹ ಏಲಕ್ಕಿ ಹುಡಿಯನ್ನು ಕೂಡ ಸೇರಿಸಿಕೊಳ್ತೇನೆ. ಬೆಲ್ಲ ಪಾಕಕ್ಕೆ ಹಾಕುವ ಕ್ರಮ ನಾನು ಮತ್ತೆ ಅಲ್ಲಿ ಸೋಸ್ಲಿಕ್ಕೆ ಉಂಟಲ್ಲ ಅಂತೇಳಿ ಹಾಕಲಿಲ್ಲ. ಇದನ್ನೀಗ ಮಗುಚಿಕೊಳ್ಳುವ, ಸೀದಾ ಕೈ ಹಾಕುವುದಿಲ್ಲ, ಒಳ್ಳೆ ಬಿಸಿ ಉಂಟು. ಎಲ್ಲ ಸರಿಯಾಗಿ ಬೆರಿಸಿ ಆಯ್ತಾಯ್ತು ಫ್ರೆಂಡ್ಸ್. ಇನ್ನೀಗ ನಾವು ಇದನ್ನು ಉಂಡೆ ಮಾಡಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಉಂಡೆ ಮಾಡುವ ಮೊದಲು ಒಂದು ತಪಲೆಯಲ್ಲಿ ನೀರು ತಗೊಂಡಿದ್ದೇನೆ ನಾನು. ಅಂದರೆ ಅದು ಕೈ ಮುಳುಗಿಸಿ ಅದನ್ನು ಕೈಯಲ್ಲಿರುವಂಥ ಉಳಿದಂಥ ಇದನ್ನೆಲ್ಲ ಮತ್ತೆ ತೊಳಿಬೇಕಾಗ್ತದೆ, ಇಲ್ಲದಿದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾಲ್ಕೈದು ಉಂಡೆ ಮಾಡಿ ಒಮ್ಮೆ ಕೈ ತೊಳೆಯುವಂಥದ್ದು, ಕೈಗೆ ಅಂಟಿತ್ತು ಅಂತೇಳಿ ಆಗುವಾಗ ಮಾತ್ರ, ಇಲ್ಲದಿದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಮತ್ತೊಂದು ಬಟ್ಟೆ ಕೂಡ ಇಟ್ಟುಕೊಂಡ್ರೆ ಕೈ ಚಂಡಿಯಾಗಿ ಚಂದಕ್ಕೆ ಒರೆಸಿಕೊಳ್ಳಲಿಕ್ಕೆ ಆಗ್ತದೆ. ನೋಡಿ, ಎಲ್ಲ ಒಂದೇ ರೀತಿಯ ಉಂಡೆಗಳು ಈ ರೀತಿಯಾಗಿ ಮಾಡಿಕೊಳ್ಳಿಕ್ಕಾಗ್ತದೆ. ನಾನು ಈಗ ಜಸ್ಟ್ ಕೈಗೆ ಮುಳುಗಿಸಿ, ನೀರಿಗೆ ಮುಳುಗಿಸಿ ಚಂದ ಒರೆಸಿಕೊಂಡೆ. ಹಾಗಾಗಿ ನನ್ನ ಕೈಯಲ್ಲಿ ಎಂತ ಹಿಡಿಲಿಲ್ಲ ನೋಡಿ. ಚಂದಕ್ಕೆ ಒರೆಸಿಕೊಳ್ಬೇಕು ಅಂದರೆ ಎಂತ ಆಗೋದಿಲ್ಲ, ಈ ಉಂಡೆ ಬೇಗ ಎಲ್ಲ ಹಾಳೆಲ್ಲ ಆಗೋದಿಲ್ಲ, ಸ್ವಲ್ಪ ದಿವಸ ಇಟ್ಟುಕೊಂಡು ತಿನ್ನಲಿಕ್ಕೆಲ್ಲ ಆಗ್ತದೆ. ಇದೇ ಉಂಡೆ ಏನುಂಟಲ್ಲ, ತಿಥಿ ಅಥವಾ ಶಾರದಾ ಟೈಮಿನಲ್ಲಿ ಎಳ್ಳು ಹಾಕಿ ಮತ್ತು ಇದಕ್ಕೆ ಹೊರಗಿನ ಬದಿಯಿಂದ ಒಂದು ಕವರು ಮಾಡಿ ಎಣ್ಣೆಗೆ ಬಿಟ್ಟು ಹಾಗೆ ಮಾಡುವಂಥ ಕ್ರಮ ಕೂಡ ಉಂಟು. ಇಲ್ಲೀಗ ಹೀಗೆ ಮಾಡುವ ಕಾರಣ ನಾವು ಮಾಡೋದಿಲ್ಲ ಅದನ್ನು. 38, 41, 42 ಆಯಿತು. ಒಂದು ತಿಂದು ಸಹ ಆಯಿತು, ಒಳ್ಳೆಯದಾಗಿದೆ, ಗಟ್ಟಿ ಕೂಡ ಆಗಿದೆ ಉಂಡೆ. ಒಂದೇ ರೀತಿಯ ಉರುಟು ಉರುಟಾದಂತಹ ಹೆಲ್ದಿ ಉಂಡೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾವು ಹೊದಳು ಮಾಡಿದ್ದೇವಲ್ಲ, ನಾವೇ ಹೊದಳು ಮಾಡಿ ಆಗುವಾಗ ಅದರ ಹೊರಗಿನ ಒಂದು ಆ ಫೈಬರ್ ಕಂಟೆಂಟ್ ಇರುವಂಥ ಒಂದು ಐಟಮು ಇದರಲ್ಲಿಯೇ ಉಳಿತದೆ. ನಮ್ಮ ಪೇಟೆಯಿಂದ ತಂದಂಥ ಹೊದಳಿನಲ್ಲಿ ಆ ಫೈಬರ್ ಕಂಟೆಂಟ್ ಇರೋದಿಲ್ಲ. ಫೀಲ್ ಮಾಡಿ ತಿನ್ನುವ ಅಂಥೇಳಿ ಸ್ವಲ್ಪ ಸೈಜ್ ದೊಡ್ಡ ಮಾಡಿದ್ದು, ಇಲ್ಲದಿದ್ದರೆ ಸ್ವಲ್ಪ ಇದಕ್ಕಿಂತ ಸಣ್ಣ ಮಾಡಿದರೆ ಒಂದು 50 ಮೇಲೆ ಆದಿತ್ತು ಇದರಲ್ಲಿ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಹೊದಳು ಮಾಡುವಂಥ ಕ್ರಮ ಅದೇ ರೀತಿಯಲ್ಲಿ ಈ ಉಂಡೆಯನ್ನು ಮಾಡುವಂಥ ಕ್ರಮ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಹೊದಳೆಲ್ಲ ಮೊದಲಿನ ಕಾಲದಲ್ಲಿ ತುಂಬ ಕಾಮನ್ ಅಂತೆ, ಎಲ್ಲರ ಮನೆಯಲ್ಲಿ ಕೂಡ ಹೀಗೆ ಮಡಿಕೆಯಲ್ಲೇ ಹುರಿದು ಮಾಡ್ತಾ ಇದ್ದಾರಂತೆ. ಈಗ ಹಾಗಿರೋದ್ರಲ್ಲಿ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ, ಸಾಧಾರಣ ನಾವೀಗ ಪೇಟೆಯಿಂದಲೇ ತಗೊಂಡು ಬರುವಂಥದ್ದು. ಹಾಗೆ ಒಳ್ಳೆ ರುಚಿಯಾಗಿರುವಂಥ ಹೊದಳಾಯಿತು ನಾವೇ ಮಾಡಿದರೆ. ಅದೇ ರೀತಿಯಲ್ಲಿ ಅವಲಕ್ಕಿ ಕೂಡ ತುಂಬ ಹಳೆಗಾಲದಲ್ಲೆಲ್ಲ ಕಾಮನ್ ಆಗಿತ್ತಂತೆ, ಅಥವಾ ಇಲ್ಲಿ ಹತ್ತಿರದಲ್ಲೆಲ್ಲಾದರೂ ಮಾಡಿ ತಗೊಂಡು ಬರ್ತಾ ಇದ್ರಂತೆ, ಈಗ ಹಾಗಿರೋದೆಲ್ಲ ಇಲ್ಲ. ಹಾಗೆ ಈ ವಿಶೇಷವಾದಂಥ ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.